ಬಡವನಹಳ್ಳಿ ಪಿಡಿಒ ವಿರುದ್ಧ ಸಾರ್ವಜನಿಕರಿಂದ ಆರೋಪ. ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವ ಬಡವನಹಳ್ಳಿಯ ಬೇಜವಾಬ್ದಾರಿ ಪಿಡಿಒ. ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಡವನಹಳ್ಳಿಯನ್ನು ರೆಡ್ ಝೋನ್ ಎಂದು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಆದರೆ ಇಲ್ಲಿ ಕಾಲೋನಿಗಳಲ್ಲಿ ಸ್ಯಾನಿಟೈಸ್ ಮಾಡದೆ ಮತ್ತು ಚರಂಡಿಗಳನ್ನು ಸ್ವಚ್ಛ ಮಾಡಿಸದೆ ಹಾಗೂ ಸಾರ್ವಜನಿಕರಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸದೆ ಗ್ರಾಮ ಪಂಚಾಯಿತಿ ಅವರು ನಿರ್ಲಕ್ಷ್ಯ ತೋರಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಸಾರ್ವಜನಿಕರು, ಕೊರೋನಾ ಬಂದು ಸುಮಾರು 2 ವರ್ಷಗಳು ಆಗುತ್ತಿವೆ, ಆದರೆ ಇಲ್ಲಿವರೆಗೆ ಬರೀ 2 ಸಲ ಮಾತ್ರ ಸ್ಯಾನಿಟೈಸ್ ಮಾಡಿದ್ದಾರೆ ಮತ್ತು ಚರಂಡಿಯಲ್ಲಿರುವ ಕಸವನ್ನು ತೆಗೆದಿಲ್ಲ. ಯಾವಾಗಲೋ ಒಂದು ಸಾರಿ ಡಿಡಿಟಿ ಪೌಡರ್ ಹಾಕುತ್ತಾರೆ ಅಷ್ಟೇ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಈ ವರದಿಯನ್ನು ನೋಡಿ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮೇಲಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆಯೇ ಎಂದು ಕಾದು ನೋಡಬೇಕಿದೆ. ವರದಿ ಪ್ರದೀಪ್, ಟ್ರಿಗರಿ ನ್ಯೂಸ್, ಮಧುಗಿರಿ. ನಿಮ್ಮ ಹೆಸರು ಅಣ್ಣ? ರಮೇಶ್. ಏನ್ ಸಮಸ್ಯೆ ಇಲ್ಲಿ? ಈ ಚರಂಡಿ ಕ್ಲೀನ್ ಆಗಲ್ಲ ಸರ್, 2 ತಿಂಗಳಿಗೆ ಒಂದ್ಸರಿ ಮಾಡ್ತಾರೆ. ಕೇಳಿರಿ, ಎಲ್ಲಾ ಕಡೆ ಮಾಡ್ಕೊಂಡ್ಬರ್ಬೇಕಾದ್ರೆ ಲೇಟ್ ಆಗುತ್ತೆ, ನಾವೇನ್ ಮಾಡೋಣ ಅಂತ ಅಂತಾರೆ. ಪಿಡಿಒ ಗಮನ ತಂದಿದ್ದೀರಾ? ಹೇಳಿದ್ರಿ ಅವ್ರಿಗೂ. ಏನಂತಾರೆ ಅವರು? ಮಾಡ್ತಾರೆ ಹೇಳಪ್ಪ ಅಂತ. ಎಷ್ಟು ಬೇರೆ ಹೇಳಲ್ಲ. ಗ್ರಾಮ ಸಮಸ್ಯೆ ಏನಿದೆಯಾ? ಇಲ್ಲ, ಗ್ರಾಮದ ಏನಲ್ಲ ಸರ್. ನೀರಿಂದು ನೀರು ನೀರು ಬಿಡ್ತಾರೆ. ಚರಂಡಿ ಸಮಸ್ಯೆ? ಚರಂಡಿ ಚರಂಡಿ ಕ್ಲೀನ್ ಮಾಡಲ್ಲ ಸರಿಯಾಗಿ. ಸರಿಯಾಗಿ ಮಾಡಲ್ಲ. ಪಿಡಿ ಏನಾದ್ರು ಬಂದಿದ್ದಾರೆ? ಬಂದಿದ್ದಾರೆ. ಏನಾದ್ರು ಪಿಡಿ ಬಂದಿಲ್ಲ. ಗ್ರಾಮ ಪಂಚಾಯತಿಯಿಂದ ಬಂದು ಹೇಳ್ತಾರ, ಏನಾದ್ರು ಅಧಿಕಾರಿಗಳು ಮನೆ ಮನೆಗೆ ಅಧಿಕಾರಿಗಳು ಬಂದು ಭೇಟಿ ಮಾಡಿ ಅನ್ನ ಸಲಹೆ ಕೊಟ್ಟಿದಾರ? ಯಾರು ಬಂದಿಲ್ಲ ಅಧಿಕಾರಿಗಳು? ಯಾರು ಟಾಸ್ಕ್ ಫೋರ್ಸ್ ಇಂದ ಬಂದು ಯಾರು ಸಭೆ ಮಾಡಿಲ್ಲ? ಏನಿಲ್ಲ, ಯಾರು ಬಂದಿಲ್ಲ, ಇದುವರೆಗೂ ಯಾರು ಬಂದಿಲ್ಲ. ಆಶಾ ಕಾರ್ಯಕರ್ತರು ಬಂದಿಲ್ಲ. ರಜಾ ಹಾಕಿದ್ರು. ಅವ್ರು ಬಂದ್ರು.